ಕಾಚೋಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕುಮಾರಸ್ವಾಮಿ ಅವರು ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳ ಅಭಿವೃದ್ಧಿ ಕುರಿತಾದ ಮಾತನಾಡಿದ್ದಾರೆ. ಮುಖ್ಯವಾಗಿ ವ್ಯಾಪ್ತಿಯ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದಾರೆ. ಪಂಚಾಯತಿಯಿಂದ ಇಲ್ಲಿ ಬರುವಂಥ ಫಂಡು ಬರುವಂಥ ಏನು ಉತ್ಪಾದನೆ ಇದೆ ಅದರಲ್ಲಿ ನಾವು ಇಲ್ಲಿನ ಮೂಲಭೂತ ಸೌಕರ್ಯಗಳು ಮುಖ್ಯವಾಗಿ ಆದ್ಯತೆ ಮೇಲೆ ಏನಿದೆ ಅದನ್ನು ನೋಡಿಬಿಟ್ಟು ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ಸ್ ಅವರ ಸಹಕಾರದಿಂದ ಜನರಿಗೆ ಒಳ್ಳೆಯ ಆಡಳಿತ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ನೀಟಾಗಿರುವಂಥ ಆಡಳಿತ ಕೊಡಬೇಕು, ಕರಪ್ಷನ್ ಇಲ್ಲದೆ ಇರುವಂಥ ಆಡಳಿತ ಕೊಡಬೇಕು. ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನಿದೆ ಪಂಚಾಯತಿನಲ್ಲಿ ಅಂತ ಆ ರೀತಿ ಎಲ್ಲ ಅದ್ಭುತವಾದ್ದೇನು ಮಾಡೋಕ್ಕಾಗದೇ ಇದ್ರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉತ್ತಮವಾಗಿರೋ ಕುಡಿಯೋ ನೀರು ಮತ್ತು ಒಳಚರಂಡಿ ಕೆಲವು ಕಡೆ ಎಲ್ಲ ಮೋರಿಗಳಾಗಿರುತ್ತೆ, ಎಲ್ಲ ಗಿಡಗಳು ಬೆಳ್ಕೊಂಡಿರುತ್ತೆ. ಅದನ್ನು ಕರೆಕ್ಟಾಗಿ ಇರೋದನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ಸಾಕು.